ಹಾಸನ ನಗರಕ್ಕೆ ಪ್ರತಿನಿತ್ಯ 30 MLD ನೀರು ಅವಶ್ಯಕತೆ ಇದೆ. ಇವತ್ತು ಒಳಚರಂಡಿ ಮತ್ತು ಕುಡಿಯುವ ನೀರು ಮತ್ತು ಒಳಚರಂಡಿ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿ ಕಮಿಷನರು ಮತ್ತು ನಮ್ಮ ಎಲೆಕ್ಟ್ರಿಕ್ ಇಂಜಿನಿಯರು ಮತ್ತು ಇವರೆಲ್ಲರೂ ಕೂಡ ಇವತ್ತು ಒಂದು ಪೂರ್ವಭಾಗವಾಗಿ ಒಂದು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದು ತಮಗೇನು ಗೊತ್ತಿರಂಗೆ ನೀರು ಇಲ್ಲಿ ನಮಗೆ ಗೊರೂರು ನಮ್ಮ ಡ್ಯಾಮಲ್ಲಿ ನೀರು ಕಮ್ಮಿ ಆದರೂ ಕೂಡ ನಮಗೆ ಏನು ಸ್ಟಾಕ್ ಅಂತ ಹೇಳಿದೆ ಅದು ನಮ್ಮ ಹಾಸನ ಕುಡಿಯೋ ನೀರಿಗೆ ಸಾಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಕಡೆ KPTC ಮತ್ತು ಚೆಸ್ಕಾಮ್ ಅವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ. ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿದ್ದರಿಂದ ಸ್ವಲ್ಪ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಒಂದೆಲ್ಲ ಕೂಡ ಒಂದು ಸಭೆಯನ್ನು ಮಾಡಿ ಮುನ್ನೆಚ್ಚರಿಕೆಯನ್ನು ಮಾಡಬೇಕು. ನಗರದ ಹಾಸನ ನಗರಕ್ಕೆ ಕುಡಿಯೋ ನೀರು ತೊಂದರೆ ಆಗಬಾರ್ದು ಅಂತ ಪೂರ್ವಭಾವಿಯಾಗಿ ನಾವು ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ಲ. ಏನು 25 ಹಳ್ಳಿ ನಮಗೆ ಹಾಸನ ನಗರಕ್ಕೆ ಸೇರ್ಪಡೆ ಆಗಿದೆ, ಅಲ್ಲಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಅಲ್ಲಿ ಅಮೃತ ಯೋಜನೆ ಆಗಲಿ ಮತ್ತು ಗುರೂರಿನ ಹಿಮಾವತಿ ನೀರು ಅಲ್ಲಿಗೆ ಹೋಗಲ್ಲ. ಆ ನಿಟ್ಟಿನಲ್ಲಿ ಯಾವ ರೀತಿ ನಾವು ತಯಾರಾಗಬೇಕು ಅಂತ ಆ ನಿಟ್ಟಿನಲ್ಲಿ ಎಲ್ಲ ಕೂಡ ತಯಾರಾಗ್ತೀವಿ. ಈಗ ಕಂಪೇರ್ಟ್ ಇದು ಹೋಲಿಕೆ ಮಾಡಿದ್ರೆ ಇದು ತುಮಕೂರು ಈ ಜಿಲ್ಲೆಗಳು ಕೂಡ ಹಿಮಾವತಿನೂ ಅವಲಂಬಿಸಿರೋಂಥದ್ದು. ಆ ನಿಟ್ಟಲ್ಲಿ ನೋಡಿದ್ರೆ ಕಳಸತಿಗಿಂತ ಈ ಸದ್ಯಕ್ಕೆ ನೀರಿನ ಪ್ರಮಾಣವೇ ಕಮ್ಮಿ ಆಗಿದೆ ಅನ್ಸುತ್ತೆ. ಅರ್ಧ ತಗ್ಗಿದೆ ಈ ಬಾರಿ. ಈ ವರ್ಷ ನಮಗೆ ಕುಡಿಯೋ ನೀರಿಗೆ ಸ್ವಲ್ಪ ಏನು ಹಿಮಾವತಿ ನೀರಲ್ಲಿ ನೀರು ಕಮ್ಮಿ ಇದೆ. ಆ ನಿಟ್ಟಿನಲ್ಲಿ ತುಮಕೂರು ಮತ್ತು ಹಾಸನಿಗೆ ನಮ್ಮ ಹಾಸನಗೂ ಕೂಡ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವುದೇ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಕೂಡ ಉಸ್ತುವಾರಿ ಸಚಿವರು ಕೂಡ ಒಂದು ಚರ್ಚೆ ಮಾಡಿ ಒಂದು ಸಭೆಯನ್ನು ಕೂಡ ಮಾಡ್ತೀವಿ. ಈಗ 10:30 ಜಿಲ್ಲಾಧಿಕಾರಿಗಳು ಕೂಡ ಒಂದು ಸ್ಕೇರ್ ಸಿಟಿ ನಮ್ಮ ಇದರಲ್ಲಿ ಬರಗಾಲ ಸಂಬಂಧಪಟ್ಟಂಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಮೀಟಿಂಗ್ ಕೂಡ ನನ್ನ ಶಾಸಕರ ಅಧ್ಯಕ್ಷತೆಯಲ್ಲಿ ಕರೀತಾರೆ. ಎಲ್ಲ ಕೂಡ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಹಾಸನ ನಗರಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನಾವು ಸ್ಟೋರೇಜ್ ಮಾಡ್ಕೊಂಡು. ಈ ಕೆಲವು ಕಡೆ ಬೋರಲ್ಲೂ ನಿಂತೋಗಿರೋಂಥದ್ದು ಹಾಸನ ತಾಲೂಕಲ್ಲಿ, ಮತ್ತು ಕೆಲವು ಕಡೆಗೆ ಈ ಲೈನ್ಗಳು ಬಂದಿಲ್ಲ ಟೌನ್ ಲಿಮಿಟ್ಸಲ್ಲೇ, ಅಂಥ ಕಡೆಗೇನೋ ಟ್ಯಾಂಕರ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಹೌದು, ಸರ್ಕಾರದಿಂದ ಇವತ್ತು ಪ್ರತಿ ಶಾಸಕರು ಕೂಡ 60-70 ಲಕ್ಷ ನಿಧಿ ಅನುದಾನನ DC ಮುಖಾಂತರ ನಮಗೆ ಬಿಡುಗಡೆ ಮಾಡ್ತಾರೆ. ನಮಗೆ ಹೊಸ ಒಂದು ಬೋರ್ವೆಲ್ ಕೊರಲಿಕ್ಕೆ ಪ್ರಯೋಜನ ಇಲ್ಲ, ಆದರೆ ಕೂಡ ಟ್ಯಾಂಕರ್ನಲ್ಲಿ ನೀರು ಕೊಡುವಂಥ ವ್ಯವಸ್ಥೆ ಕೂಡ ಮಾಡಬಹುದು. ಎಲ್ಲ ಕೂಡ ನಾವು ಪೂರ್ವಭಾವಿಯಾಗಿ EO ಅವರು ಮತ್ತು ನಮ್ಮ ಕಮಿಷನರ್ ಸಾಹೇಬರು ಎಲ್ಲ ಕೂಡ ಸೇರಿ ಯಾವುದೂ ಕೂಡ ಸಮಸ್ಯೆ ಆಗದಿರಂಗೆ ತಮ್ಮ ಒಂದು ಸಹಕಾರನೂ ಬೇಕು ಅಂತ ತಮ್ಮ ಸಹಕಾರನೂ ಕೂಡ ಕೇಳ್ತಾ ಎಲ್ಲ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಒಗ್ಗೂಡಿಸ್ಕೊಂಡು ಹೋಗ್ತೀವಿ. ಅದು ಸಮಸ್ಯೆ ಆಗಿದೆ.